ಭಂಡಾರ ಕ್ಷೇತ್ರದಲ್ಲಿ ಸೋಲಿಸಿದ್ರು. ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಲಿಲ್ಲ, ತಾವೇ ತಮ್ಮ ಮನೆಗೆ ತೊಗೊಂಡ್ರು. ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಎಲ್ಲರೂ ತೊಗೊಂಡ್ರು. ಯಾವಾಗ ಮೊರಾರ್ಜಿ ಭಾಯಿ ದೇಸಾಯಿ ಸರ್ಕಾರ, ವಿ ಪಿ ಸಿಂಗ್ ಸರ್ಕಾರ ಬಂದಾಗೇನು ಭಾರತೀಯ ಜನತಾ ಪಾರ್ಟಿ, ಅದ್ವಾನಿಯವರು, ಅಟಲ್ಜಿ ಇದ್ದಾಗ ಭಾರತ ರತ್ನ ಸಿಕ್ತು ಬಾಬಾ ಸಾಹೇಬ್ರಿಗೆ. ಪಾರ್ಲಿಮೆಂಟ್ ಸೆಂಟ್ರಲ್ ಹಾಲ್ನಾಗ ಅಂಬೇಡ್ಕರ್ ಅವ್ರ ಫೋಟೋ ಹಾಕಿದ್ದಿಲ್ಲ. ಅದು ನಮ್ಮ ಜನತಾದಳ ಇದೇ, ನಮ್ಮದೊಂದು ಜನತಾ ಪಕ್ಷ ಸರ್ಕಾರ ಬಂದ ಮ್ಯಾಗೇ ಅಂಬೇಡ್ಕರ್ ಅವರಿಗೆ ಅಲ್ಲಿ ಏನೋ ಸ್ಥಾನ ಸಿಕ್ಕಿದ್ದು ಎಲ್ಲಿ ಪಾರ್ಲಿಮೆಂಟ್ನಲ್ಲಿ. ಇಷ್ಟೆಲ್ಲನೇ ಅವ್ರು ಮಾಡ್ಯಾರ ಕರ್ನಾಟಕದಲ್ಲಿ. ಅದೇ ಥರ ಅಂದರೆ ಎಸ್ ಎಸ್ ಟಿ ಇಟ್ಟದೆ 12,000 ಕೋಟಿ ರೂಪಾಯಿ ನೀವು ಡೈವರ್ಟ್ ಮಾಡಿರಿ ನಿಮ್ಮ ಗ್ಯಾರಂಟಿ ಕಾರ್ಡ್ ಉಳಿಸಲಾಗಿ. ಅಂದ್ರೆ ದಲಿತರ ಹೆಂಗೆ ಉದ್ದಾರ ಹೆಂಗೆ ಆಗ್ತಾರೆ? ಅವ್ರದ್ದು ಡೈವರ್ಟ್ ಮಾಡ್ತೀರಿ. ಮೈನಾರಿಟಿ ಮುಸ್ಲಿಮರಿಗೆ ನೀವು 300,000 ಸಬ್ಸಿಡಿ ಕೊಡ್ತೀರಿ ಒಂದು ಏನು ಒಂದು ಗಾಡಿ ತೊಗೋತೀನಂದ್ರೆ. ಮತ್ತು ಇದು ನ್ಯಾಯ ಎಲ್ಲಿ ಕೊಟ್ಟಂಗೆ ಆಗ್ತೈತೆ? ಸಾಮಾಜಿಕ ನ್ಯಾಯ ಎಲ್ಲಿ ಐತಿ? ಒಂದೇ ವರ್ಗಕ್ಕೆ ನ್ಯಾಯ ಉಳುಕಿದವ್ರು ಎಲ್ಲರಿಗೂ ಬುದ್ಧಿ ಮತ್ತು ಅಸಮಾನತೆ ಮತ್ತು ಇಲ್ಲೇ ಇದಾಗ್ತದೆ ಸರ್. ಈಗ ಶಿವಮೊಗ್ಗದಲ್ಲಿ ಗಲಭೆ ಆಯ್ತು ಸರ್, ಅದು ಗಲಭೆಕೋರನ್ನ ಬಿಡಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಅಂತ ಹೇಳ್ತಾರೆ. ಅವ್ರು ಹೇಳ್ತಾರಲ್ಲ ಮಧು ಬಂಗಾರಪ್ಪ ಅಲ್ಲಿ ಉಸ್ತುವಾರಿ ಮಂತ್ರಿ, ನೀವು ತ್ರಿಶೂಲ್ ತೋರಿಸಿದ್ರಂದ್ರೆ ನೀವು ತ್ರಿಶೂಲ್ ತೋರಿಸಿದ್ರೆ ಅವ್ರಿಗೆ ಜಂಬೆ ತೋರಿಸ್ಯಾರ ಅಂತ ಹೇಳ್ತಾರೆ. ನಾ ಇಷ್ಟೇ ಕೇಳ್ತೀನಿ ಕರ್ನಾಟಕ ಸರ್ಕಾರಕ್ಕೆ, ಇಷ್ಟು ದಿವಸ ಗಣಪತಿ ಕಾರ್ಯಕ್ರಮ ಅದು ಈ ವರ್ಷ. ಒಂದು ಕಡೆರೆ ಹಿಂದೂಗಳು ಎಲ್ಲರೂ ಕಲ್ಲು ಹೋಗದಾರ, ಒಂದರೆ ಮಸೂತಿ ಮುಂದೆ ಏನಾರ ದಾಂದ್ಲಿ ಮಾಡ್ಯಾರ, ಏನಿಗೆ ದುರ್ಘಟನೆ ಆಗೈತೆ ಹೇಳ್ರಿ? ಇವರು ಬರೇ ಒಂದು ಈದ್ ಮೇಲಾದಕ್ಕೇ ಇಷ್ಟು ಗಲಾಟೆ ಮಾಡ್ಲಿಕ್ಕತ್ತಾರೆ. ಯಾಕಪ್ಪ ಅಂದ್ರೆ ಕಾಂಗ್ರೆಸ್ ಬೆಂಬಲ ಐತೆ ಅಂತೇಳಿ. ಯಾಕಂದ್ರೆ ಅವ್ರು ಕೆ ಜಿ ಹಳ್ಳಿ ಕೇಸ್ ತಕ್ಕೊಳಕ್ಕೆ ಪ್ರಯತ್ನ ಮಾಡ್ತಾರೆ. ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ದಾಗ ಪೊಲೀಸ್ ಅಧಿಕಾರಿಗಳು ಹೊಡೆದ್ರು, ಒಬ್ಬ ಹೆಣ್ಮಗಳು ಪೊಲೀಸ್ ಕಾನ್ಸ್ಟೇಬಲ್ ಮೈ ಮ್ಯಾಗೆ ಹೋದರು, ಅವ್ರು ಪೊಲೀಸ್ ಜೀಪ್ ಮ್ಯಾಗ ನಿಂತು ಕುಣಿದ್ರು, ಬೆಂಕಿ ಹಚ್ತೀವಿ ಅನ್ನಿದ್ರು. ಅಂಥವ್ರಿಗೆ ಕೇಸ್ ಬಿಟ್ಟಿರುತ್ತೆ. ಉಪಮುಖ್ಯಮಂತ್ರಿ ಸರ್ಕಾರಕ್ಕೆ ಪತ್ರ ಬರೀತಾರೆ. ಹಿಂಗಾಗಿ ಅವ್ರಿಗೆ ಧೈರ್ಯ ಬಂದುಬಿಟ್ಟೈತೆ. ನಾವು ಏನು ಮಾಡಿದ್ರು ನಡೀತೈತೆ, ನಾವು ಏನು ಮಾಡಿದ್ರು ಇವತ್ತು ಹಿಂದೂಗಳು ಮನೆಗೆ ಹೋಗಿ ಬೆಂಕಿ ಹಚ್ತೀವಿ. ಅವ್ರಿಗೇನು 20 ವರ್ಷದಿಂದ ಒಬ್ಬ ಟೀಚರ್ ಹೆಣ್ಮಗಳು ಕಣ್ಣೀರು ಹಾಕಿದ್ದು ನೋಡಿರಲಿಲ್ಲ ದೂರದರ್ಶನದಾಗ. ಅವರು ಕಲಿಸಿದ ಹುಡುಗರೇ ಬಂದು ಅವ್ರ ಮನೆಗೆ ಬೆಂಕಿ ಹಚ್ಚಲಕ್ಕೆ ಬಂದರು. ಮತ್ತು ಇನ್ನೂ ಏನಾಗಬೇಕು ಕರ್ನಾಟಕದಲ್ಲಿ? ರಾವಣಿಗೆ ಬಿ ಜೆ ಪಿಯವರು ರಾವಣಿಗೆ ಉಳಿಸಿಕೊಡ್ತಾರೆ, ಕರ್ನಾಟಕ ರಾಜ್ಯದಂತ ಹೋರಾಟ ಮಾಡಿದ್ದಾರೆ. ಕೊಟ್ಟಿವಲ್ಲ ವಿಷ ಸರ್ಪ ಅಂದಾಗ ಸೋನಿಯಾ ಗಾಂಧಿ ಏನಂತ ನಾವು ಕೇಳಿವಿ. ನಾವು ಉತ್ತರ ಕೊಟ್ಕೋತಿದ್ವಿ, ಏನು ಬಿಟ್ಟಲ್ಲ ಸಡ್ಲು ಬಿಟ್ಟಲ್ಲ. ಆದರೆ ಒಟ್ಟಾರೆ ಈ ಸರ್ಕಾರ ಈ ನಡಿ ಪರಿಸ್ಥಿತಿ ನೋಡಿದ್ರೆ ಇಲ್ಲಿ ಶಾಸಕರೇ ಹೇಳ್ಯಾರಲ್ಲ, ಏನತ್ತೇಳಿ ನಮ್ಗೆ ಯಾರೂ ಗೌರವ ಕೊಡೋದಿಲ್ಲ, ರೆಸ್ಪೆಕ್ಟ್ ಕೊಡೋದಿಲ್ಲ. ಅದನ್ನು ಮೀರಿ ಇನ್ನೊಂದು ಮಾತು ಹೇಳ್ಯಾರ ನರೇಂದ್ರ ಮೋದಿಯವರು 2024 ಗೆಲ್ಲಬೇಕಾದ್ರೆ ಅಯೋಧ್ಯೆ ರಾಮ ಮಂದಿರ ಮೇಲೆ ಬಾಂಬ್ ಹಾಕ್ತಾರೆ. ಅಂಥ ಅಪ್ರಬುದ್ಧ ಬೇಜವಾಬ್ದಾರಿತ್ವ ಒಬ್ಬ ಸಮಾಜವಾದಿ ತಿಳ್ಕೊಂತವ್ರು ಇಂಥವ್ ಹೇಳಿಕೆ ಕೊಡೋದು ಇವರಿಗೆ ಚೆಂದ ಕಾಣಿಸ್ತದೆ? ಒಬ್ಬ ಸೀನಿಯರ್ ಪೊಲಿಟಿಷಿಯನ್ ಆಗಿ ಯಾವುದನ್ನು ಹೇಳಿಕೆ, ಯಾರು ಒಬ್ಬ ಹಿಂದೂ ತೋರಿಸ್ಯಾರಪ್ಪ ನಮ್ಮ ಜಗತ್ತಿನಾಗ ಒಬ್ಬ ಯಾವುದೇ ಒಬ್ಬ ಹಿಂದೂ ಹಿಂದೂ ದೇವಸ್ಥಾನಗಳನ್ನ ಕೆಡುವುದಂತ ಉದಾಹರಣೆ ಎಲ್ಲೇ ರೈತನ ನಮ್ಮ ದೇವ್ರು ನಾವು ಎಲ್ಲರದಾರೆ ಯಾವುದಾರು ಉದಾಹರಣೆ ಐತಿ? ಯಾರು ರಾಜ ಮಹಾರಾಜರು ತಗೋರಿ ಇವು ನೋಡ್ರಿ. ಈಗ ಇಂಥವ್ರೆಲ್ಲ ದುರಂತ. ಈ ಗ್ಯಾರಂಟಿ ಮ್ಯಾಗೆ ಬಂದಾರ, ಈಗ ಅವ್ರ ಗ್ಯಾರಂಟಿ ಲೋಕಸಭೆಗೆ ಮುಗಿತೈತೆ. ಗೃಹಲಕ್ಷ್ಮಿ ಸರ್ ಬೆರಳೆಣಿಕೆ ಅಷ್ಟೇ ಜನರಿಗೆ ಮಾತ್ರ ಕೊಟ್ಟಿದ್ದಾರೆ, ಇನ್ನೂವರೆಗೆ 5-6 ತಿಂಗಳು ಚಂದ ಸ್ಟಾರ್ಟ್ ಆಗಲಿ ಬಂತು. ಉದ್ದೇಶಪೂರ್ವಕವಾಗಿ ನೋಡ್ರಿ, ಈಗ ಮೊನ್ನೆ ನರೇಂದ್ರ ಮೋದಿಯವರು ಗ್ಯಾಸ್ 200 ರೂಪಾಯಿ ಕಡಿಮೆ ಮಾಡಿದ್ರೆ, ಮೊನ್ನೆ ಮತ್ತೆ 100 ರೂಪಾಯಿ ಕಡಿಮೆ, 300 ರೂಪಾಯಿ ಕಡಿಮೆ ಮಾಡಿದ್ರೆ, ಅದಕ್ಕೇನು ಆಧಾರ್ ಕಾರ್ಡ್ ತೊಗೊಂಡು ಬಾ, ಈ ರೇಷನ್ ಕಾರ್ಡ್ ತೊಗೊಂಡು ಬಾ ಅಂತ ಹೇಳಿದ್ರೇನು? ಈಗೆಲ್ಲ ಅದಾವೆ, ಎಲ್ಲರೂ ಜನರ ಬಳಿ ರೇಷನ್ ಕಾರ್ಡ್ ಐತಿ, ಆಧಾರ್ ಕಾರ್ಡ್ ಐತಿ. ಅದ್ರ ಮ್ಯಾಗಿಂದ ಅವರ ಜನಧನ್ ಯೋಜನಾದಾಗ ಪ್ರಧಾನಮಂತ್ರಿಗಳು ಮಾಡಿ ಜನಧನ್ ಯೋಜನೆ ಅಕೌಂಟ್ಸ್ ಅದಾವೆ, ಜೀರೋ ಬ್ಯಾಲೆನ್ಸದು, ಅದಕ್ಕೆ ಜಮಾ ಮಾಡೋದು ಅಟ್ಟೆ ಐತಿ. ಹಳ್ಳೊಳ್ಳೆ ಮಾತು ಇವರು ಉದ್ದೇಶಪೂರ್ವಕವಾಗಿ ಸ್ವಲ್ಪ ಜನರು ಕೊಟ್ಟಂಗೆ ಮಾಡಿ ಅವರು ಜನರ ಮ್ಯಾಗೇ ಇವತ್ತು ಹಾಕೋದು. ಒಂದು ಎರಡನೇದ್ದು ದಾರು ಅಂಗಡಿ ಕೊಡ್ತಾರ್ತ ಗ್ರಾಮ ಪಂಚಾಯತಿಗೊಂದು. ನಮ್ಮ ಉಪಮುಖ್ಯಮಂತ್ರಿ ಹೇಳ್ತಾರೆ ನಿರುದ್ಯೋಗ ಸಮಸ್ಯೆ ಬಗೆಹರಿಸ್ಲಿಕ್ಕೆ ದಾರು ಅಂಗಡಿ ಕೊಡ್ತಾರೆ. ಹಾಂ, ನಿರುದ್ಯೋಗ ಹೆಂಗೆ ಬಗೆಹರಿತೈತ್ರಿ? ಇದ್ರ ಈಗ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತೀರಿ, ರಾತ್ರಿ ಗಂಡು ಹೊಡೆದು 2,000 ತೊಗೊಂಡೋಗಿ ದಾರು ಕುಡಿತಾನೆ. ಹಾಂ, ಮುಗೀತಲ್ಲ ಅವು ದಾರು ಬಾಟ್ಲಿಗಳು ಖಾಲಿ ಮಾಡಿ ಮತ್ತೆ 2 ದಿವಸ ದಾರು ಕುಡಿಬೋದು. ಈ ಕಾರ್ಯಕ್ರಮ ತರ್ಲಕತ್ತಾರ, ಮತ್ತೇನು ಮಾಡ್ಲಕತ್ತಾರ? 2,000 ರೂಪಾಯಿ ಆಫೀಸ್ ಮುಂದೆ ಇಟ್ಟುಬಿಡೋದು ಗಣಪತಿನ. ಅವರೇ ಎಸ್ ಪಿನೆ ಡ್ಯಾನ್ಸ್ ಹೊಡ್ಕೋತ ಹೋಗಿ ಗಣಪತಿ. ನಮ್ಮಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡ್ಯಾರ, ಮತ್ತು CPI PSI ಪೊಲೀಸರು ಎಲ್ಲರೂ ಕೇಸರಿ ಗುಲಾಲ್ ಹಾಕ್ಕೊಂಡು ಮಾಡ್ಸ್ಯಾರ. ಹಂಗೆ ಎಸ್ ಪಿ ಅವ್ರು ನನಗೆ ಗುರುತಾಗಿದ್ದಾರೆ, ನಾನೇ ಬಂದು ಅವ್ರನ್ನ ಕರ್ಕೊಂಡೇ ವಿಸರ್ಜನೆ ಮಾಡಿಸ್ತಿದ್ದೆ.
ಮುಸ್ಲಿಂ ಅವರಿಗೆ ತೃಷ್ಟೀಕರಣ ಮತ್ತು ಓಲಿಕೆ ಮಾಡುವಂತ ಕೆಲಸ ಹೆಚ್ಚಿಗೆ ಮಾಡ್ತಾ ಇದೆ ಅಂತ ಒಂದು ಆರೋಪ. ಮತ್ತೆ ಎಲ್ಲ ಮೇಲ್ನೋಟಕ್ಕೇನೆ ಕಾಣಿಸ್ತದಲ್ರಿ ಇವತ್ತು ಯಾವ ರೀತಿ ಕರ್ನಾಟಕದಲ್ಲಿ ನೋಡ್ರಿ, ಎಸ್ ಸಿ ಪಿ ಟಿ ಎಸ್ ಪಿ ಅಂದರೆ ದಲಿತರಿಗೆ ಪರಿಶಿಷ್ಟ ಜಾತಿ ಜನಾಂಗದವ್ರು ಕೊಡುವಂಥ ಏನು ಅಭಿವೃದ್ಧಿ ಹಣ ಇವತ್ತು ಗ್ಯಾರಂಟಿಗೆ ಹಾಕ್ಲಕತ್ತಾರೆ ಅಂದ್ರೆ ಸುಮಾರು 12,000 ಕೋಟಿ ರೂಪಾಯಿ ಅದನ್ನು ಇವತ್ತು ಅವರು ತಮ್ಮ ರೇಷನ್ ಏನು ಅಕ್ಕಿ ಕೊಡುಗೆ ಇದಕ್ಕೆ ಬಸ್ಸಿಗೆ ಹಾಕ್ತಾಯಿದ್ದಾರೆ. ಎರಡನೇದು ಮೈನಾರಿಟಿ ಮುಸ್ಲಿಮರಿಗೆ 50% ಸಬ್ಸಿಡಿ ಒಳಗೆ ವಾಹನಗಳ ಖರೀದಿ ಮಾಡ್ಲಿಕ್ಕೆ ಅವಕಾಶ ಇತ್ತು. ಅಂದರೆ ಇದು ಏನು ತೋರಿಸ್ಕೊಡ್ತೈತಂದ್ರೆ ಇವ್ರಿಗೆ ದಲಿತರು ಬೇಕಾಗಿಲ್ಲ, ಹಿಂದುಳಿದವ್ರು ಬೇಕಾಗಿಲ್ಲ. ಕೇವಲ ಒಬ್ಬಂತರೂ ಒಬ್ಬ ಎಮ್ ಎಲ್ ಸಿ ಹೇಳ್ತಾನೆ, ಮುಸ್ಲಿಮರೆಲ್ಲ ನಮಗೆ ಹೋಟಾಕ್ಯಾರ, ಲಿಂಗಾಯತರು ಹೋಟಾಕಿಲ್ಲ ಅಂತ ಓಪನ್ ಹೇಳ್ತಾರೆ. ಅಂದರೆ ಇವರು ಈ ರೀತಿ ಒಂದು ಒಂದೇ ವರ್ಗವನ್ನು ತುಷ್ಟೀಕರಣ ಮಾಡೋದು, ಒಂದು ವರ್ಗ ಖುಷಿ ಪಡಿಸಿದ್ಬಿಟ್ರೆ ಯಾವ ಅಭಿವೃದ್ಧಿ ಕೆಲಸ ನಡೆದಿಲ್ಲ, ಯಾವ ಯಾವುದೇ ವಿಧಾನಸಭಾ ಸದಸ್ಯರು ಕಾಂಗ್ರೆಸ್ನಲ್ಲಿರೋ ಸಮಾಧಾನ ಇಲ್ಲ, ಎಲ್ಲರಿಗೂ ಸಾಕಷ್ಟು ಅತೃಪ್ತಿ ಇದೆ. ಇದು ಸ್ಫೋಟ ಆಗ್ತದೆ. ಸರ್, ಇವಾಗ ಲಿಂಗಾಯತ ಶಿವಶಂಕರಪ್ಪ ಅವರು ಅವ್ರ ಪಕ್ಷದವರಿಗೆ ಒಂದು ಆರೋಪ, ಲಿಂಗಾಯತದವರು ಇವಾಗ ಲಿಂಗಾಯತ ಅಧಿಕಾರಿಗಳು ಕಡೆಗಣನೆ ಮಾಡ್ತಾ ಇದ್ದಾರೆ. ಏನು ಅವರಿಗೆ ಗುರುತರಪ್ಪ, ನಾ ಜಾತಿ ಇದ್ರಾಗ ಹೋಗುವುದಿಲ್ಲ, ಯಾರಿಗೆ ಅನ್ಯಾಯ ಆಗ್ಲಕತ್ತೈತಿ ಏನು ಅನ್ನೋದು ನನಗಂತೂ. ಈ ವೀರಶೈವ ಮಹಾಸಭಾ ಅಂದ್ರೆ ಇದು ಏನು ಲಿಂಗಾಯತರಿಗೇನು ಏನು ಉದ್ಧಾರ ಮಾಡಿಲ್ಲ, ಇದು ಏನು ಮಾಡ್ಯಾರ ಹೇಳ್ರಿ ವೀರಶೈವ ಮಹಾಸಭಾದಾಗ? ಒಂದು 2-3 ಕುಟುಂಬದ ಒಂದು ಆಸ್ತಿ ಆಗೈತಿ ವೀರಶೈವ ಮಹಾಸಭಾ, ಅಲ್ಲಿ ಏನೈತಿ? ಯಾವ ಹೋರಾಟಕ್ಕೆ ಬಂದರಪ್ಪ ಲಿಂಗಾಯತರು ಮೀಸಲಾತಿ ಕೊಡಿದ್ರು ಹೋರಾಟಕ್ಕೆ ಬಂದ್ರೆ? ನಿನಗೆ ಮತ್ತೆ ನಾವು ಎಲ್ಲ ಪಂಚಮಸಾಲೆ ಆದಿ ಬಣ್ಣ ಎಲ್ಲರೂ ಕೂಡಿ ಒಂದು ಹೋರಾಟ ಮಾಡಿದ್ದು 2A ಕೊಡ್ಬೇಕಂತ. ವೀರಶೈವ ಮಹಾಸಭಾ ಅವಾಗ ಏನು ಮಾಡ್ತು? ಅವಾಗ ಮನಸ್ಸು ಮಾಡಿದರೆ ಅವರು ಬರೀ ಒಂದು ಮನವಿ ಪತ್ರ ಕೊಡೋದು ಬಿಟ್ಟರೆ ಏನೂ ಮಾಡಲಿಲ್ಲ. ಈಗ ಆ ವಿಷಯದಾಗ ನಾವು ಹೋಗೋದಿಲ್ಲ, ಯಾರಿಗೂ ಏನಾಗಿತ್ತು ಅವ್ರ ಅಂಕಿ ಸಂಖ್ಯೆ ಕೊಡಲಿ, ಅವ್ರ ಒಂದೇ ಅವರಂದು ಕಾಂಗ್ರೆಸ್ನವ್ರ ಮನೆ ಪ್ರಕಾಶ್ ರಾಠೋಡ್ ಅದ್ರ ವಕ್ತಾರೆ ಹೇಳಿಬಿಟ್ಟಾರಲ್ಲ, ಲಿಂಗಾಯತರು ಊಟ ಹಾಕಿಲ್ಲ ಅಂತ. 20% ಹಾಕ್ಯಾರ ಹಾಕೋದೆ, 7 ಮಂತ್ರಿ ಮಾಡಿವತ್ತು ಹೇಳ್ಯಾರ. ಇವತ್ತು ಮುಸ್ಲಿಮರೇ ನಮ್ಗೆ ಊಟ ಹಾಕ್ಯಾರಲ್ಲ 100-100 ಅಂತ ಹೇಳ್ಯಾರ. ಅಂದಮ್ಯಾಗೆ ಅದ್ರ ಮ್ಯಾಗಿಂದ ತಿಳ್ಕೊಬೇಕು ನಾವು. ಅಂದರೆ ಇದು ಇನ್ನೊಮ್ಮೆ ಈ ದೇಶದಲ್ಲಿ ಇಂಥವ್ರು ಬಂದುಬಿಟ್ರೆ ಗತಿ ಏನು ಭಾರತದ್ದು? ಇವತ್ತೆಲ್ಲ ಇಸ್ರೇಲ್ ನೋಡಿದ ಮ್ಯಾಗೆ ಜನ ಜಾಗೃತಿ ಆಗ್ತಾರೆ, ನಮ್ಮ ದೇಶ ಭಾರತ ಆಗಿ ಉಳಿದಿಲ್ಲ, ಇದೊಂದು ಮುಸ್ಲಿಂ ತುಷ್ಟೀಕರಣದ ರಾಷ್ಟ್ರ ಆಗ್ತದೆ. ಕೆಲವು ದಿವಸನಾಗ ಏನು ಅವರು ಗಜವಾ ಹಿಂದತ್ತೇನು 2047 ಭಾರತವನ್ನು ಇಸ್ಲಾಮೀಕರಣ ರಾಷ್ಟ್ರ ಮಾಡಬೇಕತ್ತೇನಿದೆ ಅವ್ರ ಗುರಿ ಇದೆ ಗಜವಾ ಹಿಂದ ಅನ್ನೋವಂಥದ್ದು. ಅವಾಗ ಗಜವಾ ಹಿಂದ್ ಏನಾದರೂ ದುರ್ದೈವದಿಂದ ನಮ್ಮ ಜನ ಸನಾತನ ಹಿಂದೂ ಧರ್ಮೀಯರು ನಾವು ಜಾಗೃತಿ ಆಗದೇ ಇದ್ದರೆ ನಮ್ಮ ಸಂವಿಧಾನವೂ ಉಳಿದಿಲ್ಲ. ಆವಾಗ ಪ್ರಿಯಾಂಕಾ ಖರ್ಗೆ ಏನು ಹೇಳ್ತಾರೆ ಕೇಳಬೇಕು, ಪಾಕಿಸ್ತಾನದಾಗ ಏನು ಸಂವಿಧಾನ ಐತೇನ್ರಿ? ಅಲ್ಲಿ ಇಸ್ಲಾಂ ರಾಷ್ಟ್ರ ಆಗೈತಿ. ಹಿಂದಕ್ಕೊಬ್ಬರು ಜೋಗೇಂದ್ರನಾಥ್ ಮಂಡಲ ಅಂತೊಬ್ಬರು ಅಂಬೇಡ್ಕರ್ ಅವರ ನಂತರ 2nd ದೊಡ್ಡ ದಲಿತ ನಾಯಕರು, ಅವ್ರು ಹೆಂಗೆ ಮೊಹಮ್ಮದ್ ಅಲಿ ಜಿನ್ನಾ ಅವ್ರಿಗೆ ಆಸೆ ಹಚ್ಚಿ ನೀನು ಪಾಕಿಸ್ತಾನದಾಗ ನಿನಗೆ ಉಪ ಪ್ರಧಾನ ಮಾಡ್ತೀನಿ ದಲಿತರು ವಿಶೇಷ ಸ್ಥಾನ ಮಾಡಿಕೊಡ್ತೀನಿ ಅಂತ ಪಾಪ ಅವ್ರನ್ನ ಕರ್ಕೊಂಡು ಹೋದರು. ಅವ್ರನ್ನ ಕಾಯಿನ ಜನ್ಯ ದಬ್ಬಾಳಿಕೆ ಅಲ್ಲಿ ಮತಾಂತರ ಇವ್ರನ್ನ ಒಂದು ಕ್ಯಾಬಿನೆಟ್ ಮೀಟಿಂಗ್ನೂ ಕರೀಲಿಲ್ಲ. ಹೀಗಾಗಿ ಅಪಮಾನ ಆಗಿ ವಾಪಸ್ ರಾಜೀನಾಮೆ ಕೊಟ್ಟು ಭಾರತಕ್ಕೆ ಬಂದು ಇಲ್ಲಿ ಅವರು ದೇಹ ತ್ಯಾಗ ಮಾಡಬೇಕಿತ್ತು. ಇದೆಲ್ಲ ನಾವು ತಿಳ್ಕೊಬೇಕು. ದಲಿತರಾಗಲಿ ಇದು ಸನಾತನ ಧರ್ಮ ಉಳಿದ್ರೇ ಸಂವಿಧಾನ, ಇದು ಭಾಳ ಸ್ಪಷ್ಟ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹಿತ ಅವಾಗ ಹೇಳ್ಯಾರ ಬಾಬಾ ಸಾಹೇಬ್ರು, ಈ ಇಸ್ಲಾಂ ಎಂದು ಮತ್ತೊಂದು ಸಹೋದರತ್ವ ಅನ್ನೋಂಥದ್ದು ಅಲ್ಲಿಲ್ಲ, ಅವ್ರ ಸಮಾಜ ಅವ್ರ ಜಾತಿಯವರಿದ್ದರೆ ಸಹೋದರತ್ವ. ಅಲ್ಲಿ ಹಿಂದೂಗಳಿಗೆ ಕ್ರಿಶ್ಚಿಯನ್ರಿಗೆ ಯಹೂದಿಗಳಿಗೆ ಯಾವುದೇ ಇನ್ನಿತರ ಜಗತ್ತಿನ ಯಾವುದೇ ಜಾತಿಯವ್ರನ್ನ ಅವ್ರು ಅಣತಮ್ರ ತಿಳ್ಕೋದಿಲ್ಲ ಅಂತ ಬಾಬಾ ಸಾಹೇಬ್ರು ಅವಾಗ ಹೇಳ್ಯಾರ. ಅವಾಗೆ ಭಾರತ ಪಾಕಿಸ್ತಾನ ಒಡೆದು ಕೊಡಾಗನೇ ಅವ್ರು ಹೇಳಿದರು, ಪಾಕಿಸ್ತಾನಕ್ಕೆ ಇಲ್ಲಿರೋ ಮುಸ್ಲಿಮರು ಕೊಟ್ಟು ಕಳಿಸ್ರಿ, ಅಲ್ಲಿ ಹಿಂದುಳಿದ ಏನು ನಮ್ಮ ಹಿಂದೂ ಮತ್ತು ದಲಿತರು ಎಲ್ಲರನ್ನೂ ಭಾರತಕ್ಕೆ ತೊಗೊಂಡು ಬರ್ತೇಳಿ ಪಾರ್ಟಿಷನ್ ಆಫ್ ಪಾಕಿಸ್ತಾನದಾಗ ಅವರು 1942ರಾಗೆ ಭವಿಷ್ಯ ನೋಡಿದ್ರು ಅಂಬೇಡ್ಕರ್ ಅವರು. ಇವತ್ತು ಅದೆಲ್ಲ ಸತ್ಯ ಆಗ್ತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.